ಶ್ರೀ ಗಣಪತಿ ಶಾರದ ಗುರುಭ್ಯೋ ನಮಃ. ತ್ವಮೇವ ಮಾತಾ ಚ ಪಿತಾ ತ್ವಮೇವ, ತ್ವಮೇವ ಬಂಧುಶ್ಚ ಸಖಾ ತ್ವಮೇವ, ತ್ವಮೇವ ವಿದ್ಯಾ ದ್ರವಿಣಂ ತ್ವಮೇವ, ತ್ವಮೇವ ಸರ್ವಂ ಮಮ ದೇವ ದೇವ. ಶ್ರೋತೃಗಳಿಗೆ ಶಿವಪುರಾಣದ ವಿದ್ಯೇಶ್ವರ ಸಂಹಿತೆಯ ಅಧ್ಯಾಯಗಳಿಗೆ ಸ್ವಾಗತ. ಹಿಂದಿನ ಭಾಗದಲ್ಲಿ ಶಿವನು ತನ್ನ ನಿರ್ಗುಣ, ನಿರಾಕಾರ ಹಾಗೂ ಸಕಲ ಸಗುಣ ಸ್ವರೂಪಗಳಾದ ಲಿಂಗ ಪೂಜೆಯನ್ನು, ವಿಗ್ರಹ ಪೂಜೆಯನ್ನು ವರ್ಣಿಸಿ ಅವುಗಳನ್ನು ಓಂಕಾರ ಮಂತ್ರದಿಂದಲೂ ಶಿವಪಂಚಾಕ್ಷರ ಮಂತ್ರದಿಂದಲೂ ಕ್ರಮವಾಗಿ ಪೂಜಿಸಬೇಕೆಂದು ಹೇಳಿ ಅವುಗಳಲ್ಲಿ ಲಿಂಗರೂಪದಲ್ಲಿ ಪೂಜೆಯನ್ನು ಮಾಡುವುದೇ ಮುಮುಕ್ಷುಗಳಿಗೆ, ಅಂದರೆ ಯಾರು ಮೋಕ್ಷಾರ್ಥಿಯಾಗಿರುವರೋ ಅವರಿಗೆ ಯೋಗ್ಯವಾದುದೆಂದು ತಿಳಿಸುತ್ತಾನೆ. ಆಗ ಋಷಿಗಳು ಕೇಳುತ್ತಾರೆ, ಸೂತ ಪುರಾಣಿಕರೇ, ಶಿವಲಿಂಗವನ್ನು ಹೇಗೆ ಪ್ರತಿಷ್ಠಾಪಿಸಬೇಕು? ಲಿಂಗದ ಲಕ್ಷಣಗಳೇನು? ಅದನ್ನು ಹೇಗೆ ಪೂಜಿಸಬೇಕು? ಯಾವ ದೇಶ ಕಾಲಗಳಲ್ಲಿ ಯಾವ ದ್ರವ್ಯದಿಂದ ಅದನ್ನು ನಿರ್ಮಿಸಬೇಕು? ಆಗ ಸೂತ ಪುರಾಣಿಕರು ಹೇಳುತ್ತಾರೆ, ಮಹರ್ಷಿಗಳೇ, ನಿಮಗಾಗಿ ಈ ವಿಷಯವನ್ನು ನಾನು ವರ್ಣಿಸುವೆನು, ಗಮನವಿಟ್ಟು ಕೇಳಿ ತಿಳಿದುಕೊಳ್ಳಿರಿ. ಅನುಕೂಲ ಹಾಗೂ ಶುಭ ಸಮಯದಲ್ಲಿ ಪವಿತ್ರ ತೀರ್ಥದ ನದಿ ತಟದಲ್ಲಿ ತನ್ನ ಅಭಿರುಚಿಗನುಸಾರವಾಗಿ ನಿತ್ಯ ಪೂಜೆ ನಡೆಯುವಂತಹ ಸ್ಥಳದಲ್ಲಿ ಶಿವಲಿಂಗವನ್ನು ಸ್ಥಾಪಿಸಬೇಕು. ಪಾರ್ಥಿವ ದ್ರವ್ಯದಿಂದ ಅಥವಾ ಜಲಮಯ ದ್ರವ್ಯದಿಂದ ಅಥವಾ ತೈಜಸ ದ್ರವ್ಯದಿಂದ ತನ್ನ ರುಚಿಗನುಸಾರ ಕಲ್ಪೋಕ್ತ ಲಕ್ಷಣಗಳಿಂದ ಕೂಡಿದ ಶಿವಲಿಂಗವನ್ನು ನಿರ್ಮಾಣ ಮಾಡಿ ಅದನ್ನು ಪೂಜಿಸುವುದರಿಂದ ಉಪಾಸಕನಿಗೆ ಪೂಜೆಯ ಪೂರ್ಣ ಫಲವು ದೊರೆಯುತ್ತದೆ. ಪರಿಪೂರ್ಣ ಶುಭ ಲಕ್ಷಣಗಳಿಂದ ಕೂಡಿದ ಶಿವಲಿಂಗವನ್ನು ಪೂಜಿಸಿದರೆ ಅದು ತತ್ಕಾಲದಲ್ಲಿ ಪೂಜೆಯ ಫಲವನ್ನು ಕೊಡುವಂತಹದು. ಜಲ ಪ್ರತಿಷ್ಠೆ ಮಾಡದಿದ್ದರೆ ಅದಕ್ಕೆ ಸಣ್ಣ ಶಿವಲಿಂಗ ಅಥವಾ ವಿಗ್ರಹವು, ಅಂದರೆ ಜಲ ಪ್ರತಿಷ್ಠೆಯನ್ನು ಮಾಡುವುದಿದ್ದರೆ ಅದಕ್ಕೆ ಸಣ್ಣದಾದ ಶಿವಲಿಂಗ ಅಥವಾ ವಿಗ್ರಹವು ಶ್ರೇಷ್ಠವೆಂದು ತಿಳಿಯಲಾಗಿದೆ. ಅಚಲ ಪ್ರತಿಷ್ಠೆ ಮಾಡುವುದಿದ್ದರೆ, ಇಲ್ಲಿ ಚಲ ಪ್ರತಿಷ್ಠೆ ಎಂದರೆ ಅದನ್ನು ಒಂದು ಸಾರಿ ಪ್ರತಿಷ್ಠೆ ಮಾಡಿ ಪೂಜಿಸಿದ ನಂತರ ಮತ್ತೆ ಬೇರೊಂದು ಕಡೆಗೆ ಎತ್ತಿಕೊಂಡು ಹೋಗುವುದಿದ್ದಲ್ಲಿ, ಅಚಲ ಅಂದರೆ ಒಂದೇ ಕಡೆ ಪ್ರತಿಷ್ಠೆ ಮಾಡಿ ಅದನ್ನು ಅಲ್ಲಿಯೇ ನಿರಂತರ ಪೂಜೆ ಮಾಡುವುದಿದ್ದಲ್ಲಿ ಸ್ಥೂಲ ಶಿವಲಿಂಗ ಅಥವಾ ವಿಗ್ರಹವು ಒಳ್ಳೆಯದೆಂದು ತಿಳಿಯಲಾಗಿದೆ. ಉತ್ತಮ ಲಕ್ಷಣಗಳಿಂದ ಯುಕ್ತವಾದ ಶಿವಲಿಂಗವನ್ನು ಪೀಠ ಸಹಿತ ಸ್ಥಾಪಿಸಬೇಕು. ಶಿವಲಿಂಗದ ಪೀಠವು ಮಂಡಲಾಕಾರ, ವರ್ತುಲ ಅಥವಾ ಚೌಕಾಕಾರ, ತ್ರಿಕೋಣ ಅಥವಾ ಮಂಚದ ಕಾಲಿನಂತೆ ಮೇಲೆ ಕೆಳಗೆ ದಪ್ಪವಾಗಿದ್ದು ನಡುವಿನಲ್ಲಿ ಸಣ್ಣದಾಗಿರಬೇಕು. ಇಂತಹ ಲಿಂಗ ಪೀಠವು ಮಹಾಫಲವನ್ನು ಕೊಡುವುದು. ಮೊದಲಿಗೆ ಮಣ್ಣಿನಿಂದ, ಕಲ್ಲಿನಿಂದ ಅಥವಾ ಲೋಹಾದಿಗಳಿಂದ ಶಿವಲಿಂಗವನ್ನು ನಿರ್ಮಿಸಬೇಕು. ಯಾವ ದ್ರವ್ಯದಿಂದ ಶಿವಲಿಂಗದ ನಿರ್ಮಾಣವಾಗಿದೆಯೋ ಅದರಿಂದಲೇ ಪೀಠವನ್ನು ನಿರ್ಮಿಸಬೇಕು. ಇದೇ ಸ್ಥಾವರ, ಅಂದರೆ ಅಚಲ ಪ್ರತಿಷ್ಠೆಯುಳ್ಳ ಶಿವಲಿಂಗದ ವಿಶೇಷ ಮಾತಾಗಿದೆ. ಅಂದರೆ ಯಾವುದನ್ನು ಒಂದೇ ಕಡೆ ಪ್ರತಿಷ್ಠಾಪಿಸಿ ಪೂಜಿಸಲಾಗುವುದು, ಅದನ್ನು ಯಾವ ದ್ರವ್ಯದಿಂದ ಶಿವಲಿಂಗದ ನಿರ್ಮಾಣವಾಗಿದೆಯೋ ಅದರಿಂದಲೇ ಪೀಠವನ್ನು ನಿರ್ಮಿಸಬೇಕು. ಚರ ಅಂದರೆ ಚಲ ಪ್ರತಿಷ್ಠೆಯುಳ್ಳ ಶಿವಲಿಂಗದಲ್ಲಿಯೂ ಲಿಂಗ ಮತ್ತು ಪೀಠವು ಒಂದೇ ಉಪಾದಾನವಾಗಿರಬೇಕು. ಆದರೆ ಬಾಣಲಿಂಗಕ್ಕಾಗಿ ಈ ನಿಯಮವಿಲ್ಲ. ಲಿಂಗದ ಅಳತೆ ನಿರ್ಮಾಣ ಕರ್ತೃವಿನ ಅಥವಾ ಸ್ಥಾಪನೆ ಮಾಡುವ ಯಜಮಾನನ ಅಳತೆಯ 12 ಅಂಗುಲದಷ್ಟು ಇರಬೇಕು. ಇಂತಹ ಶಿವಲಿಂಗವನ್ನೇ ಉತ್ತಮವೆಂದು ಹೇಳಲಾಗಿದೆ. ಇದರಲ್ಲಿ ಕಡಿಮೆಯಾದರೆ ಫಲದಲ್ಲಿಯೂ ಕೊರತೆ ಉಂಟಾದೀತು, ಹೆಚ್ಚಾದರೆ ಯಾವುದೇ ದೋಷವಿಲ್ಲ. ಕರಲಿಂಗದಲ್ಲಿಯೂ ಹೀಗೆಯೇ ನಿಯಮವಿದೆ. ಅದರ ಉದ್ದವು ಕನಿಷ್ಠ ಕರ್ತೃವಿನ 1 ಅಂಗುಲದಷ್ಟು ಇರಬೇಕು. ಅದರಿಂದ ಚಿಕ್ಕದಾದರೆ ಅಲ್ಪ ಫಲ ದೊರೆಯುತ್ತದೆ, ಆದರೆ ಅದರಿಂದ ದೊಡ್ಡದಿದ್ದರೆ ದೋಷವೇನೂ ಇಲ್ಲ. ಯಜಮಾನನು ಮೊದಲಿಗೆ ಶಿಲ್ಪಶಾಸ್ತ್ರಕ್ಕನುಸಾರ 1 ವಿಮಾನ ಅಥವಾ ದೇವಾಲಯವನ್ನು ನಿರ್ಮಿಸಬೇಕು. ಅದು ಅನೇಕ ದೇವತಾಮೂರ್ತಿಗಳಿಂದ ಅಲಂಕೃತವಾಗಿರಬೇಕು. ಅದರ ಗರ್ಭಗೃಹವು ಸುಂದರವು, ಸುದೃಢವು, ಕನ್ನಡಿಯಂತೆ ಸ್ವಚ್ಛವೂ ಇರಬೇಕು. ಅದನ್ನು ನವರತ್ನಗಳಿಂದ ವಿಭೂಷಿತಗೊಳಿಸಬೇಕು. ಅದಕ್ಕೆ ಪೂರ್ವ ಮತ್ತು ಪಶ್ಚಿಮಗಳಲ್ಲಿ 2 ಮುಖ್ಯ ಬಾಗಿಲುಗಳು ಇರಬೇಕು. ಶಿವಲಿಂಗವನ್ನು ಸ್ಥಾಪಿಸುವಲ್ಲಿ ಲಿಂಗದ ಕೆಳಗೆ ನವರತ್ನಗಳನ್ನು ಹಾಗೂ ಇತರ ಮಹತ್ವಪೂರ್ಣ ದ್ರವ್ಯಗಳನ್ನು ವೈದಿಕ ಮಂತ್ರಗಳಿಂದ ಸ್ಥಾಪಿಸಬೇಕು. ಸದ್ಯೋಜಾತಾದಿ 5 ಮಂತ್ರಗಳಿಂದ, ಅಂದರೆ ಓಂ ಸದ್ಯೋಜಾತಂ ಪ್ರಪದ್ಯಾಮಿ ಸದ್ಯೋಜಾತಾಯ ವೈ ನಮೋ ನಮಃ ಎಂದು ಆರಂಭವಾಗುವಂತಹ, ಮತ್ತು ವಾಮದೇವಾಯ ನಮೋ, ಜ್ಯೇಷ್ಠಾಯ ನಮೋ, ಶ್ರೇಷ್ಠಾಯ ನಮೋ
ಎಂದು ಆರಂಭವಾಗುವ ಎರಡನೇ ಮಂತ್ರ, ಅಘೋರೇಭ್ಯೋ ತಗೋರೇಭ್ಯೋ ಘೋರ ಘೋರತರೇಭ್ಯಃ ಎಂದು ಆರಂಭವಾಗುವ ಮೂರನೆಯದು, ಪುರುಷಾಯ ವಿದ್ಮಹೇ ಮಹಾದೇವಾಯ ಧೀಮಹೇ ಎನ್ನುವ ನಾಲ್ಕನೆಯ ಮಂತ್ರ, ಈಶಾನ ಸರ್ವ ವಿದ್ಯಾನಾಂ ಈಶ್ವರ ಸರ್ವಭೂತಾನಾಂ ಎಂದು ಆರಂಭವಾಗುವ ಐದನೆಯ ಮಂತ್ರ, ಈ ರೀತಿಯಾಗಿ ಶಿವಲಿಂಗದ ಐದು ಸ್ಥಾನಗಳಲ್ಲಿ ಕ್ರಮವಾಗಿ ಪೂಜೆಯನ್ನು ಮಾಡಿ ಅಗ್ನಿಯಲ್ಲಿ ಹವಿಸ್ಸಿನಿಂದ ಅನೇಕ ಆಹುತಿಗಳನ್ನು ಕೊಡಬೇಕು. ಮತ್ತೆ ಪರಿವಾರ ಸಹಿತ ಶಿವನ ಪೂಜೆಯನ್ನು ಮಾಡಿ ಗುರುಸ್ವರೂಪನಾದ ಆಚಾರ್ಯನನ್ನು ಧನದಿಂದಲೂ ಬಂಧು ಬಾಂಧವರನ್ನು ಮನೋವಾಂಛಿತ ವಸ್ತುಗಳಿಂದಲೂ ಸಂತುಷ್ಟಗೊಳಿಸಬೇಕು. ಯಾಚಕರಿಗೆ ಜಡ ಅಂದರೆ ಸುವರ್ಣ ಗ್ರಹ ಭೂಮಿ ಸಂಪತ್ತು ಇವುಗಳನ್ನು ಮತ್ತು ಚೇತನವಾದ ಗೋವುಗಳೇ ಆದಿ ವೈಭವಗಳನ್ನು ಪ್ರದಾನ ಮಾಡಬೇಕು. ಸ್ಥಾವರ ಜಂಗಮ ಎಲ್ಲ ಜೀವಿಗಳನ್ನು ಪ್ರಯತ್ನಪೂರ್ವಕ ಸಂತುಷ್ಟಗೊಳಿಸಿ ಲಿಂಗ ಸ್ಥಾಪನೆಯ ಕೆಳಗೆ ಸುವರ್ಣ ಮತ್ತು ಒಂಬತ್ತು ಪ್ರಕಾರದ ರತ್ನಗಳನ್ನು ಇರಿಸಿ ಸದ್ಯೋಜಾತಾದಿ ವೈದಿಕ ಮಂತ್ರಗಳನ್ನು ಉಚ್ಚರಿಸುತ್ತಾ ಪರಮ ಕಲ್ಯಾಣಕಾರಿ ಮಹಾದೇವನನ್ನು ಧ್ಯಾನಿಸಬೇಕು. ಬಳಿಕ ನಾದಘೋಷದಿಂದ ಕೂಡಿ ಮಹಾಮಂತ್ರ ಓಂಕಾರವನ್ನು ಉಚ್ಚರಿಸಿ ಆ ಸ್ಥಳದಲ್ಲಿ ಶಿವಲಿಂಗವನ್ನು ಸ್ಥಾಪಿಸಿ ಅದನ್ನು ಪೀಠದಿಂದ ಸಂಯುಕ್ತಗೊಳಿಸಬೇಕು. ಹೀಗೆ ಪೀಠಯುಕ್ತ ಲಿಂಗವನ್ನು ಸ್ಥಾಪನೆ ಮಾಡಿ ಅದನ್ನು ಅಷ್ಟಬಂಧದಿಂದ ಸ್ಥಿರಗೊಳಿಸಬೇಕು. ಹೀಗೆಯೇ ಅಲ್ಲಿ ಪರಮ ಸುಂದರ ಮೂರ್ತಿಯನ್ನು ಸ್ಥಾಪಿಸಬೇಕು. ಸಾರಾಂಶ, ಭೂಮಿ ಸಂಸ್ಕಾರಾದಿ ಎಲ್ಲ ವಿಧಿಯನ್ನು ಲಿಂಗ ಪ್ರತಿಷ್ಠೆಯಲ್ಲಿ ಹೇಳಿದಂತೆಯೇ ಮೂರ್ತಿ ಪ್ರತಿಷ್ಠೆಯಲ್ಲೂ ತಿಳಿಸಬೇಕು. ಅಂತರವಿಷ್ಟೇ, ಲಿಂಗ ಪ್ರತಿಷ್ಠೆಗಾಗಿ ಪ್ರಣವ ಮಂತ್ರದ ಉಚ್ಚಾರಣೆಯ ವಿಧಾನವಿದೆ, ಆದರೆ ಮೂರ್ತಿ ಪ್ರತಿಷ್ಠೆಯನ್ನು ಪಂಚಾಕ್ಷರ ಮಂತ್ರದಿಂದ ಮಾಡಬೇಕು. ಲಿಂಗ ಪ್ರತಿಷ್ಠಾಪನೆ ಇರುವಲ್ಲಿಯೇ ಉತ್ಸವ ಮೂರ್ತಿಯು ಇರುವುದು ಅವಶ್ಯಕವಾಗಿದೆ. ಉತ್ಸವ ಮೂರ್ತಿಯನ್ನು ಹೊರಗೂ ಕೊಂಡು ಹೋಗಬಹುದು, ಅದನ್ನು ಗುರುಹಿರಿಯರಿಂದ ಗ್ರಹಣ ಮಾಡಬೇಕು. ಸಾಧು ಪುರುಷರಿಂದ ಪೂಜಿತವಾದ ಉತ್ಸವ ಮೂರ್ತಿಯನ್ನು ಪಡೆಯಲು ಯೋಗ್ಯವಾಗಿದೆ. ಹೀಗೆ ಲಿಂಗದಲ್ಲಿ ಮತ್ತು ಮೂರ್ತಿಯಲ್ಲಿ ಮಾಡಿದ ಮಹಾದೇವನ ಪೂಜೆಯು ಶಿವಪದವನ್ನು ಕೊಡುವಂತಹುದಾಗಿದೆ. ಸ್ಥಾವರ ಮತ್ತು ಜಂಗಮ ಎಂಬ ಭೇದದಿಂದ ಲಿಂಗದ ಎರಡು ಪ್ರಕಾರಗಳನ್ನು ಹೇಳಲಾಗಿದೆ. ವೃಕ್ಷ ಲತಾದಿಗಳನ್ನು ಸ್ಥಾವರ ಲಿಂಗವೆಂದು ಹೇಳುತ್ತಾರೆ ಮತ್ತು ಕ್ರಿಮಿಕೀಟ ಮುಂತಾದವುಗಳನ್ನು ಜಂಗಮ ಲಿಂಗವೆಂದು ಹೇಳಲಾಗಿದೆ. ಸ್ಥಾವರ ಲಿಂಗವನ್ನು ಅಭಿಷೇಕಾದಿಗಳಿಂದ ಸೇವೆ ಮಾಡಬೇಕು. ಜಂಗಮ ಲಿಂಗಕ್ಕೆ ಆಹಾರ ಜಲ ಇತ್ಯಾದಿಗಳನ್ನು ಕೊಟ್ಟು ತೃಪ್ತಿಪಡಿಸುವುದು ಉಚಿತವಾಗಿದೆ. ಸ್ಥಾವರ ಜಂಗಮ ಜೀವಿಗಳಿಗೆ ಸುಖ ನೀಡಲು ಅನುರಕ್ತನಾಗುವುದು ಭಗವಾನ್ ಶಿವನ ಪೂಜೆಯೇ ಆಗಿದೆ ಎಂದು ವಿದ್ವಾನ್ ಪುರುಷರು ತಿಳಿಯುತ್ತಾರೆ. ಅಂದರೆ ಈ ಚರಾಚರ ಜೀವಿಗಳನ್ನೇ ಭಗವಾನ್ ಶಂಕರನ ಪ್ರತೀಕವೆಂದು ತಿಳಿದು ಅವನ್ನು ಪೂಜಿಸಬೇಕು. ಈ ಪ್ರಕಾರವಾಗಿ ಮಹಾಲಿಂಗವನ್ನು ಸ್ಥಾಪಿಸಿ ವಿವಿಧ ಉಪಚಾರಗಳಿಂದ ಅದನ್ನು ಪೂಜಿಸಬೇಕು. ತನ್ನ ಶಕ್ತಿಗನುಸಾರವಾಗಿ ನಿತ್ಯ ಪೂಜೆಯನ್ನು ಮಾಡಬೇಕು. ದೇವಾಲಯದ ಮುಂದೆ ಧ್ವಜವನ್ನು ನೆಡಬೇಕು. ಶಿವಲಿಂಗವು ಸಾಕ್ಷಾತ್ ಶಿವಪದವನ್ನು ಕರುಣಿಸುವಂತಹುದು ಅಥವಾ ಚರಲಿಂಗವನ್ನು ಷೋಡಶೋಪಚಾರಗಳಿಂದ ಯಥೋಚಿತವಾಗಿ ಕ್ರಮವಾಗಿ ಪೂಜಿಸಬೇಕು. ಈ ಪೂಜೆಯು ಕೂಡ ಶಿವಪದವನ್ನು ದೊರಕಿಸುವಂತಹದು. ಆವಾಸನ ಆಸನ ಆವಾಹನ ಆಸನ ಅರ್ಘ್ಯ ಆದ್ಯ ಆದ್ಯಾಂಗ ಆದ್ಯಾಂಗ ಆಚಮನ ಅಭ್ಯಂಗಪೂರ್ವಕ ಸ್ನಾನ ವಸ್ತ್ರ ಯಜ್ಞೋಪವೀತ ಬಂಧ ಪುಷ್ಪ ಧೂಪ ದೀಪ ನೈವೇದ್ಯ ತಾಂಬೂಲ ನೀರಾಜನ ನಮಸ್ಕಾರ ಮತ್ತು ವಿಸರ್ಜನ ಇವು 16 ಉಪಚಾರಗಳಾಗಿವೆ. ಅಥವಾ ಅರ್ಘ್ಯದಿಂದ ಹಿಡಿದು ನೈವೇದ್ಯದವರೆಗೆ ವಿಧಿವತ್ತಾಗಿ ಪೂಜಿಸಬೇಕು. ಅಭಿಷೇಕ ನಮಸ್ಕಾರ ಅಭಿಷೇಕ ನೈವೇದ್ಯ ನಮಸ್ಕಾರ ಹಾಗೂ ತರ್ಪಣ ಇದೆಲ್ಲವನ್ನು ಯಥಾಶಕ್ತಿಯಾಗಿ ನಿತ್ಯವೂ ಮಾಡಬೇಕು. ಹೀಗೆ ಮಾಡಿದ ಶಿವನ ಪೂಜೆಯು ಶಿವಪದವನ್ನು ಪ್ರಾಪ್ತಿಯಾಗಿಸುವಂತಹುದು. ಯಾವುದೇ ಮನುಷ್ಯನಿಂದ ಸ್ಥಾಪಿತವಾದ ಶಿವಲಿಂಗವನ್ನು, ಋಷಿಗಳಿಂದ ಸ್ಥಾಪಿತವಾದ ಶಿವಲಿಂಗವನ್ನು, ದೇವತೆಗಳಿಂದ ಸ್ಥಾಪಿತವಾದ ಶಿವಲಿಂಗವನ್ನು, ತಾನೇ ತಾನಾಗಿ ಪ್ರಕಟಗೊಂಡ ಸ್ವಯಂಭೂ ಲಿಂಗವನ್ನು ಹಾಗೂ ತಾನೇ ನೂತನವಾಗಿ ಸ್ಥಾಪಿಸಿದ ಶಿವಲಿಂಗವನ್ನು ಉಪಚಾರಾದಿಗಳಿಂದ ಸಮರ್ಪಿಸಿ ಹೇಗೆ ಪೂಜೆ ಮಾಡಿದರು ಅಥವಾ ಪೂಜಾ ಸಾಮಗ್ರಿಯನ್ನು ಕೊಡುವುದರಿಂದಲೂ ಮನುಷ್ಯನು ಮೇಲೆ ಹೇಳಿದ ಎಲ್ಲ ಫಲಗಳನ್ನು ಪಡೆಯುವನು. ಕ್ರಮವಾಗಿ ಶಿವಲಿಂಗಕ್ಕೆ ಪ್ರದಕ್ಷಿಣಾ ನಮಸ್ಕಾರ ಮಾಡುವುದರಿಂದಲೂ ಶಿವಪದವು ಪ್ರಾಪ್ತವಾಗುತ್ತದೆ. ನಿಯಮಪೂರ್ವಕ ಶಿವಲಿಂಗದ ದರ್ಶನ ಮಾತ್ರ ನಡೆಯುವುದರಿಂದಲೂ ಶ್ರೇಯಸ್ಸಾಗುತ್ತದೆ. ಮಣ್ಣು ಹಿಟ್ಟು ಸೆಗಣಿ ಹೂವು ಕಣಿಗಿಲೆ ಪುಷ್ಪ ಹಣ್ಣು ಬೆಲ್ಲ
ಬೆಣ್ಣೆ, ಭಸ್ಮ ಅಥವಾ ಅನ್ನದಿಂದಲೂ ತನ್ನ ಅಭಿರುಚಿಗನುಸಾರವಾಗಿ ಶಿವಲಿಂಗವನ್ನು ನಿರ್ಮಿಸಿ ಅದಕ್ಕನುಸಾರ ಪೂಜೆ ಮಾಡಬೇಕು. ಪ್ರತಿದಿನವೂ 10,000 ಪ್ರಣವ ಮಂತ್ರವನ್ನು ಜಪಿಸುವುದರಿಂದ ಅಥವಾ ಬೆಳಗ್ಗೆ ಸಂಜೆ ಎರಡು ಸಂಧ್ಯೆಗಳಲ್ಲಿ 1,000 ಪ್ರಣವವನ್ನು ಜಪಿಸಬೇಕು. ಇದು ಕೂಡ ಶಿವಪದವನ್ನು ಕೊಡುವಂತಹುದು ಎಂದು ತಿಳಿಯಬೇಕು. ಜಪ ಕಾಲದಲ್ಲಿ ಮಕಾರಾಂತ ಪ್ರಣವದ ಉಚ್ಚಾರವು ಮನಸ್ಸನ್ನು ಶುದ್ಧಗೊಳಿಸುತ್ತದೆ. ಸಮಾಧಿಯಲ್ಲಿ ಮಾನಸಿಕ ಜಪದ ವಿಧಾನವಿದೆ. ಉಳಿದ ಎಲ್ಲ ಸಮಯದಲ್ಲಿ ಉಪಾಂಶು ಜಪವನ್ನೇ ಮಾಡಬೇಕು. ಅಂದರೆ ಬೇರೆಯವರಿಗೆ ಕೇಳಿಸದಂತೆ ಮೆಲ್ಲಗೆ ಮಂತ್ರಾಕ್ಷರಗಳನ್ನು ಉಚ್ಚರಿಸುವ ಜಪವನ್ನು ಇಲ್ಲಿ ಉಪಾಂಶು ಜಪವೆಂದು ಹೇಳಲಾಗುತ್ತದೆ. ನಾದ ಮತ್ತು ಬಿಂದುವಿನಿಂದ ಯುಕ್ತವಾದ ಓಂಕಾರದ ಉಚ್ಚಾರವನ್ನು ವಿದ್ವಾಂಸರು ಸಮಾನ ಪ್ರಣವ ಎಂದು ಹೇಳುತ್ತಾರೆ. ಪ್ರತಿನಿತ್ಯವೂ ಆದರದಿಂದ 10,000 ಪಂಚಾಕ್ಷರಿ ಮಂತ್ರವನ್ನು ಜಪಿಸಿದರೆ ಅಥವಾ ಎರಡು ಸಂಧ್ಯೆಗಳಲ್ಲಿ 1,000 ಜಪ ಮಾಡಿದರೂ ಶಿವಪದವನ್ನು ಕರುಣಿಸುವುದೆಂದು ತಿಳಿಯಬೇಕು. ಬ್ರಾಹ್ಮಣರಿಗಾಗಿ ಆದಿಯಲ್ಲಿ ಪ್ರಣವದೊಂದಿಗೆ ಪಂಚಾಕ್ಷರ ಮಂತ್ರವೇ ಉತ್ತಮವಾಗಿದೆ. ಅಭಿಮಂತ್ರಿತ ಕಲಶದಿಂದ ಮಾಡಿದ ಸ್ನಾನ, ಮಂತ್ರದೀಕ್ಷೆ, ಮಾತೃಕಾನ್ಯಾಸ, ಸತ್ಯದಿಂದ ಪವಿತ್ರ ಅಂತಃಕರಣವುಳ್ಳ ಬ್ರಾಹ್ಮಣ, ಜ್ಞಾನಿ, ಗುರು ಇವೆಲ್ಲವೂ ಉತ್ತಮವೆಂದು ತಿಳಿಯಲಾಗಿದೆ. ದ್ವಿಜರಿಗೆ ನಮಃಶಿವಾಯ ಉಚ್ಚಾರಣೆಯ ವಿಧಿ ಇದೆ. ಇತರರಿಗೆ ಅಂತ್ಯದಲ್ಲಿ ನಮಃ ಪದದ ವಿಧಾನವಿದೆ. ಅಂತ ಅರ್ಥಾತ್ ಅವರು ಶಿವಾಯ ನಮಃ ಹೀಗೆ ಮಂತ್ರವನ್ನು ಉಚ್ಚರಿಸಬೇಕು. ಸ್ತ್ರೀಯರಿಗಾಗಿಯೂ ಕೆಲವು ಕಡೆ ಶಿವಾಯ ನಮಃ ಎಂದು ಜಪಿಸುವ ವಿಧಾನವಿದೆ. ಕೆಲವು ಋಷಿಗಳು ಬ್ರಾಹ್ಮಣ ಸ್ತ್ರೀಯರಿಗೆ ನಮಃ ಪೂರ್ವಕ ಶಿವಾಯ ಜಪದ ಅನುಮತಿಯನ್ನು ಕೊಟ್ಟಿರುವರು. ಅಂದರೆ ನಮಃಶಿವಾಯ ಎಂದು ಹೇಳುವ ಅನುಮತಿಯನ್ನು ಕೊಟ್ಟಿರುವರು. ಅರ್ಥಾತ್ ಅವರು ನಮಃಶಿವಾಯ ಹೀಗೆ ಜಪ ಮಾಡಬೇಕು. ಪಂಚಾಕ್ಷರಿ ಮಂತ್ರವನ್ನು 5 ಕೋಟಿ ಜಪ ಮಾಡುವುದರಿಂದ ಮನುಷ್ಯನು ಭಗವಾನ್ ಸದಾಶಿವನಿಗೆ ಸಮಾನನಾಗುತ್ತಾನೆ. 1, 2, 3 ಅಥವಾ 4 ಕೋಟಿ ಜಪ ಮಾಡುವುದರಿಂದ ಕ್ರಮವಾಗಿ ಬ್ರಹ್ಮ, ವಿಷ್ಣು, ರುದ್ರ ಹಾಗೂ ಮಹೇಶ್ವರ ಇವರ ಪದವನ್ನು ಪಡೆಯುತ್ತಾರೆ. ಅಥವಾ ಮಂತ್ರದಲ್ಲಿರುವ ಅಕ್ಷರಗಳನ್ನು ಬೇರೆ ಬೇರೆಯಾಗಿ 1,000,000 ಜಪ ಮಾಡಬೇಕು. ಅಥವಾ ಎಲ್ಲ ಅಕ್ಷರಗಳನ್ನು ಸೇರಿಸಿ 1,00,000 ಜಪ ಮಾಡಬೇಕು. ಈ ಪ್ರಕಾರದ ಜಪವನ್ನು ಶಿವಪ್ರದ ಪ್ರಾಪ್ತಿಯಾಗಿಸುವುದು ಎಂದು ತಿಳಿಯಬೇಕು. 1,000 ದಂತೆ 1,000 ದಿನ ಪಂಚಾಕ್ಷರಿ ಮಂತ್ರದ ಜಪ ಮಾಡಿ 10,00,000 ಪೂರ್ಣಗೊಳಿಸಿದರೆ, ಅಂದರೆ ದಿನಕ್ಕೆ 1,000 ದಂತೆ 1,000 ದಿನಗಳವರೆಗೆ ಪಂಚಾಕ್ಷರಿ ಮಂತ್ರದ ಜಪ ಮಾಡಿ 10,00,000 ಪೂರ್ಣಗೊಳಿಸಿದರೆ ಹಾಗೂ ಪ್ರತಿದಿನವೂ ಬ್ರಾಹ್ಮಣ ಭೋಜನ ಮಾಡಿಸಿದರೆ ಆ ಮಂತ್ರದಿಂದ ಬಯಸಿದ ಕಾರ್ಯದ ಸಿದ್ಧಿಯಾಗುವುದು. ಬ್ರಾಹ್ಮಣನು ಪ್ರತಿದಿನವೂ ಪ್ರಾತಃಕಾಲದಲ್ಲಿ 1,008 ಸಲ ಗಾಯತ್ರಿಯ ಜಪ ಮಾಡಬೇಕು. ಹೀಗೆ ಮಾಡಿದಾಗ ಕ್ರಮವಾಗಿ ಗಾಯತ್ರಿಯು ಶಿವಪದವನ್ನು ಕರುಣಿಸುವುದು. ವೇದ ಮಂತ್ರಗಳನ್ನು ಮತ್ತು ವೈದಿಕ ಸೂಕ್ತಗಳನ್ನು ನಿಯಮಬದ್ಧವಾಗಿ ಜಪಿಸಬೇಕು. ವೇದ ಪರಾಪಾರಾಯಣವು ಶಿವಪದದ ಪ್ರಾಪ್ತಿಯಾಗಿಸುವುದು ಎಂದು ತಿಳಿಯಬೇಕು. ಬೇರೆ ಬೇರೆ ಇರುವ ಅನೇಕ ಮಂತ್ರಗಳು ಕೂಡ 1,00,000 ಜಪ ಮಾಡಬೇಕು. ಹೀಗೆ ಯಥಾಶಕ್ತಿ ಜಪ ಮಾಡುವವನು ಕ್ರಮಶಃ ಶಿವಪದ ಅಂದರೆ ಮೋಕ್ಷವನ್ನು ಪಡೆದುಕೊಳ್ಳುವನು. ತನ್ನ ರುಚಿಗನುಸಾರವಾಗಿ ಯಾವುದೇ ಒಂದು ಮಂತ್ರವನ್ನು ತನ್ನದಾಗಿಸಿಕೊಂಡು ಮರಣ ಪರ್ಯಂತ ಪ್ರತಿದಿನವೂ ಅದನ್ನು ಜಪ ಮಾಡಬೇಕು. ಅಥವಾ ಓಂ ಈ ಮಂತ್ರವನ್ನು ಪ್ರತಿದಿನವೂ 1,000 ಜಪಿಸಬೇಕು. ಹೀಗೆ ಮಾಡುವುದರಿಂದ ಭಗವಾನ್ ಶಿವನ ಆಜ್ಞೆಯಂತೆ ಸಮಸ್ತ ಮನೋರಥಗಳ ಸಿದ್ಧಿಯೂ ಆಗುತ್ತದೆ. ಭಗವಾನ್ ಶಿವನಿಗಾಗಿ ಹೂವಿನ ತೋಟವನ್ನು ಮಾಡುವವನು ಶಿವನ ಸೇವಾ ಕಾರ್ಯವಾಗಿ ಶಿವಮಂದಿರವನ್ನು ಗುಡಿಸಿ ಸಾರಿಸುವ ವ್ಯವಸ್ಥೆ ಮಾಡುವವನು ಈ ಪುಣ್ಯ ಕರ್ಮಗಳಿಂದ ಶಿವಪದವನ್ನು ಪಡೆದುಕೊಳ್ಳುವನು. ಭಗವಾನ್ ಶಿವನ ಕಾಶಿಯೇ ಮೊದಲಾದ ಕ್ಷೇತ್ರಗಳಲ್ಲಿ ಭಕ್ತಿಯಿಂದ ನಿತ್ಯವೂ ನಿವಾಸ ಮಾಡಬೇಕು. ಅದು ಜಡ ಚೇತನವೆಲ್ಲಕ್ಕೂ ಭೋಗ ಮೋಕ್ಷಗಳನ್ನು ಕೊಡುವಂತಹದ್ದಾಗುತ್ತದೆ. ಆದ್ದರಿಂದ ವಿದ್ವಾನ್ ಮನುಷ್ಯನು ಶಿವನ ಕ್ಷೇತ್ರದಲ್ಲಿ ಆಮರಣಾಂತ ವಾಸಿಸಬೇಕು. ಪುಣ್ಯ ಕ್ಷೇತ್ರಗಳಲ್ಲಿರುವ ಕೆರೆ, ಬಾವಿ, ಸರೋವರ ಮುಂತಾದವನ್ನು ಶಿವಗಂಗೆ ಎಂದು ತಿಳಿಯಬೇಕು. ಭಗವಾನ್ ಶಿವನ ಕುರಿತು ಹೀಗೆ ವಚನವಿದೆ. ಅಲ್ಲಿ ಮನುಷ್ಯನು ಸ್ನಾನ, ದಾನ, ಜಪ ಮಾಡಿ ಭಗವಾನ್ ಶಿವನನ್ನು ಪಡೆದುಕೊಳ್ಳುವನು. ಆದ್ದರಿಂದ ದೇಹವಿರುವ ತನಕ ಶಿವಕ್ಷೇತ್ರವನ್ನು ಆಶ್ರಯಿಸಿ ವಾಸಿಸಬೇಕು.
ಶಿವಕ್ಷೇತ್ರದಲ್ಲಿ ಯಾರಾದರೂ ತನ್ನ ಮೃತ ಸಂಬಂಧಿಯ ದಾಹ ದಶಾಹ ಮಾಸಿಕ ಶ್ರಾದ್ಧ ಸಪಿಂಡೀಕರಣ ಅಥವಾ ವಾರ್ಷಿಕ ಶ್ರಾದ್ದವನ್ನು ಮಾಡುವವನು ಅಥವಾ ಎಂದಾದರೂ ಶಿವಕ್ಷೇತ್ರದಲ್ಲಿ ತನ್ನ ಪಿತೃಗಳಿಗೆ ಪಿಂಡದಾನ ಮಾಡುವವನು ತತ್ಕಾಲದಲ್ಲೇ ಎಲ್ಲ ಪಾಪಗಳಿಂದ ಮುಕ್ತನಾಗಿ ಕೊನೆಗೆ ಶಿವಪದವನ್ನು ಹೊಂದುವನು. ಇಲ್ಲವೇ ಶಿವನ ಕ್ಷೇತ್ರದಲ್ಲಿ 7, 5, 3 ಅಥವಾ 1 ರಾತ್ರಿಯಾದರೂ ವಾಸಿಸಬೇಕು. ಹೀಗೆ ಮಾಡುವುದರಿಂದ ಕ್ರಮವಾಗಿ ಶಿವಪದವು ದೊರೆಯುವುದು. ಜಗತ್ತಿನಲ್ಲಿ ತಮ್ಮ ತಮ್ಮ ವರ್ಣದಂತೆ ಸದಾಚಾರವನ್ನು ಪಾಲಿಸುವುದರಿಂದಲೂ ಮನುಷ್ಯನು ಶಿವಪದವನ್ನು ಪಡೆಯುತ್ತಾನೆ. ವರ್ಣಾನುಕೂಲ ಆಚರಣೆಯಿಂದ ಹಾಗೂ ಭಕ್ತಿಭಾವದಿಂದ ಅವನು ತನ್ನ ಸತ್ಕರ್ಮಗಳ ಅತಿಶಯ ಫಲವನ್ನು ಪಡೆಯುವನು. ಸಕಾಮವಾಗಿ ಮಾಡಿದ ತನ್ನ ಕರ್ಮಗಳ ಅಭೀಷ್ಟ ಫಲವನ್ನು ಅವನು ಶೀಘ್ರವಾಗಿ ಪಡೆದುಕೊಳ್ಳುವನು. ನಿಷ್ಕಾಮ ಭಾವದಿಂದ ಮಾಡಿದ ಎಲ್ಲ ಕರ್ಮಗಳು ಸಾಕ್ಷಾತ್ ಶಿವಪದವನ್ನು ಕರುಣಿಸುವಂತಹದು. ಪ್ರಾತಃಕಾಲ, ಮಧ್ಯಾಹ್ನ ಕಾಲ, ಸಾಯಂಕಾಲ, ಹೀಗೆ ದಿನದ 3 ವಿಭಾಗಗಳಿರುತ್ತವೆ. ಈ 3ರಲ್ಲಿಯೂ ಕ್ರಮವಾಗಿ ಒಂದೊಂದು ವಿಧದ ಕರ್ಮಗಳ ಸಂಪಾದನೆಯಾಗುತ್ತವೆ. ಪ್ರಾತಃಕಾಲವನ್ನು ಶಾಸ್ತ್ರವಿಹಿತ ನಿತ್ಯ ಕರ್ಮಗಳ ಅನುಷ್ಠಾನದ ಸಮಯವೆಂದು ತಿಳಿಯಬೇಕು. ಮಧ್ಯಾಹ್ನ ಕಾಲವು ಸಕಾಮ ಕರ್ಮಕ್ಕಾಗಿ ಉಪಯೋಗಿಯಾಗಿದೆ, ಸಾಯಂಕಾಲವು ಶಾಂತಿ ಕರ್ಮಕ್ಕಾಗಿ ಉಪಯೋಗಿಯಾಗಿದೆ ಎಂದು ತಿಳಿಯಬೇಕು. ಹೀಗೆ ರಾತ್ರಿಯಲ್ಲಿಯೂ ಸಮಯದ ವಿಭಜನೆಯನ್ನು ಮಾಡಲಾಗಿದೆ. ರಾತ್ರಿಯ 4 ಜಾವಗಳಲ್ಲಿ ನಡುವಿನ 2 ಜಾವಗಳನ್ನು ನಿಶೀತ ಕಾಲವೆಂದು ಹೇಳಲಾಗಿದೆ. ವಿಶೇಷವಾಗಿ ಅದೇ ಕಾಲದಲ್ಲಿ ಮಾಡಿದ ಭಗವಾನ್ ಶಿವನ ಪೂಜೆಯು ಅಭೀಷ್ಟ ಫಲವನ್ನು ಕೊಡುವುದು. ಹೀಗೆ ತಿಳಿದು ಕರ್ಮ ಮಾಡುವವನು ಯಥೋಕ್ತವಾದ ಫಲಕ್ಕೆ ಭಾಗಿಯಾಗುವನು. ವಿಶೇಷವಾಗಿ ಕಲಿಯುಗದಲ್ಲಿ ಕರ್ಮದಿಂದಲೇ ಫಲದ ಸಿದ್ಧಿಯಾಗುತ್ತದೆ. ತಮ್ಮ ತಮ್ಮ ಅಧಿಕಾರಕ್ಕನುಸಾರವಾಗಿ ಮೇಲೆ ಹೇಳಲಾದ ಯಾವುದೇ ಕರ್ಮದ ಮೂಲಕ ಶಿವಾರಾಧನೆಯನ್ನು ಮಾಡುವವರು ಸದಾಚಾರಿಗಳಾಗಿದ್ದರೆ, ಪಾಪ ಭೀರುವಾಗಿದ್ದರೆ ಆಯಾ ಕರ್ಮಗಳ ಪೂರ್ಣ ಫಲಗಳನ್ನು ಅವಶ್ಯವಾಗಿ ಪಡೆಯುತ್ತಾರೆ. ಆಗ ಋಷಿಗಳು ಕೇಳುತ್ತಾರೆ, ಸೂತ ಪುರಾಣಿಕರೇ, ಪುಣ್ಯಕ್ಷೇತ್ರಗಳು ಯಾವ ಯಾವುದಿದೆ? ಅವನ್ನು ಆಶ್ರಯಿಸಿದರೆ ಎಲ್ಲ ಸ್ತ್ರೀ ಪುರುಷರು ಶಿವಪದವನ್ನು ಹೊಂದಬಲ್ಲರು. ಅಂದರೆ ಯಾವ ಪುಣ್ಯಕ್ಷೇತ್ರಗಳನ್ನು ಆಶ್ರಯಿಸಿದರೆ ಎಲ್ಲ ಸ್ತ್ರೀ ಪುರುಷರು ಶಿವಪದವನ್ನು ಹೊಂದಬಲ್ಲರು? ಅದನ್ನು ಸಂಕ್ಷೇಪವಾಗಿ ನಮಗೆ ತಿಳಿಸಿರಿ. ಏಕೆಂದರೆ ಈ ಅಧ್ಯಾಯದಲ್ಲಿ ಶಿವಕ್ಷೇತ್ರದಲ್ಲಿ 1 ರಾತ್ರಿಯಾದರೂ ಜೀವಿಸುವುದರಿಂದ ಅಥವಾ ಶ್ರಾದ್ದಾದಿ ಇತರ ಕಾರ್ಯಗಳನ್ನು ಮಾಡುವುದರಿಂದ ವ್ಯಕ್ತಿಯು ಪುಣ್ಯಭಾಜನಾಗಿ ಶಿವಪದವನ್ನು ಹೊಂದುತ್ತಾನೆ ಎಂದು ಸೂತ ಪುರಾಣಿಕರು ಹೇಳಿದಾಗ ಶೌನಕಾದಿ ಋಷಿಗಳು ಯಾವ ಯಾವ ಕ್ಷೇತ್ರಗಳಿವೆ ಎಂಬ ವಿಚಾರವನ್ನು ಕೇಳುತ್ತಿರುವರು. ನಮಸ್ತೆ ಶಾರದಾದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.